ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನೆಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಎಕ್ಸಿಬಿಷನ್ಗಳಲ್ಲಿ ಸಿಗುವಂತಹ ಅಮೇರಿಕನ್ ಸ್ವೀಟ್ ಕಾರ್ನ್ಸ್ ಹೇಗೆ ಮಾಡೋದು ಮನೆಯಲ್ಲೇ ಈಸಿಯಾಗಿ ತುಂಬ ಕಡಿಮೆ ಬೆಲೆಗೆ ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಕಾರ್ನ್ ನಾವು ಹೊರಗಡೆ ತಗೊಂಡು ತಿಂತೀವಿ ಅಂದರೆ ನಮಗೆ ಕೊನೆಯ ಪಕ್ಷ ಅಂದರೂ ಸಣ್ಣ ಬಟ್ಲಿಗೆ 30 ರಿಂದ 40 ರೂಪಾಯಿ ಚಾರ್ಜ್ ಆಗುತ್ತೆ ಅದೇ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದೇ 30 ರೂಪಾಯಿಗೆ ಮನೆ ಮಂದಿಯೆಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ಬಹುದು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೀವು ಕಾರ್ನ್ದು ಕಂಪ್ಲೀಟ್ ಒಂದು ಗೊಂಜಾಳನೇ ತೊಗೊಂಡು ಬರ್ಬೋದು ಅಥವಾ ಈ ಥರ ಪೀಲ್ಡ್ ಆಗಿರೋದು ಸಹ ಸಿಗುತ್ತೆ ಸೊ ಇದನ್ನು ನಾವು ಮೊದಲು ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿದ ನಂತರದಲ್ಲಿ ಇದನ್ನು ನೀರಲ್ಲಿ ಬೇಯೋದಕ್ಕೆ ಬಿಡಬೇಕು ಸೊ ಬೇಯಬೇಕಾದ್ರೆ ಸಾಮಾನ್ಯ ನಾವೇನು ಮಾಡ್ತೀವಿ ಯಾವುದೇ ಇದಾದ್ರೂ ಕಾಳು ಹಾಕ್ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕ್ತೀವಿ ಇದಕ್ಕೆ ಯಾವ ಕಾರಣಕ್ಕೂ ಬಾಯ್ಲ್ ಆಗಬೇಕಾದ್ರೆ ಉಪ್ಪನ್ನ ಹಾಕೋ ಹಾಗಿಲ್ಲ ಉಪ್ಪನ್ನ ಹಾಕಿದರೆ ಕಾಳುಗಳು ಗಟ್ಟಿಯಾಗೋಗುತ್ತೆ ಸೊ ಬೇಯಬೇಕಾದ್ರೆ ಇದಕ್ಕೆ ಉಪ್ಪನ್ನ ಹಾಕಿದ ಹಾಗೇ ನೀಟಾಗಿ ನಾವು ಬೇಯಿಸಬೇಕು ಅದೇ ಇದರಲ್ಲಿರುವಂತಹ ಮೊದಲನೇ ಟ್ರಿಕ್ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರದಲ್ಲಿ ಇದನ್ನು ನೀರನ್ನು ಅಲ್ಲೇ ಬಿಟ್ಟು ಬರೀ ಕಾಳುಗಳನ್ನು ಮಾತ್ರ ತಗೊಳ್ಬೇಕು ಇನ್ನು ಮೊದಲನೇ ರೆಸಿಪಿಗೆ ಹೋಗೋದಾದರೆ ಮೊದಲನೆಯದು ತುಂಬಾ ಸಿಂಪಲ್ಲು ಮೊದಲು ಕಾಳುಗಳನ್ನು ಹಾಕೊಳ್ಳೋಣ ಕಾರ್ನ ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕೋಣ ಇಲ್ಲಿ ನಾನು 1 ಕಪ್ಗೆ ಅರ್ಧ ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಣ್ಣೆನ ಹಾಕಿ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ ಹಾಕ್ಕೊಳ್ಬೇಕು ಸೊ ಬಟರ್ ಆ್ಯಂಡ್ ಸಾಲ್ಟ್ ಇಷ್ಟನ್ನ ಹಾಕಿದರೆ ಮುಗೀತು ಫಸ್ಟ್ ರೆಸಿಪಿ ಇನ್ನು ನೆಕ್ಸ್ಟ್ ರೆಸಿಪಿ ಚಾಟ್ ಮಸಾಲ ವಿತ್ ಕಾರ್ನ್ಗೆ ಚಾಟ್ ಮಸಾಲ ಹಾಕ್ಕೊಂಡ್ರೆ ಕಾರ್ನ್ ಸೊ ಮಾಮೂಲಿ ಕಾರ್ನ ಬೇಯಿಸಾಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಣ್ಣೆನ ಹಾಕ್ಕೊಳ್ಬೇಕು ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಅದಕ್ಕೆ ಉಪ್ಪು ಮತ್ತು ಚಾಟ್ ಮಸಾಲ ಚಾಟ್ ಮಸಾಲದಲ್ಲಿ ಆಲ್ರೆಡಿ ಉಪ್ಪಿನಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಉಪ್ಪನ್ನ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಇನ್ನು ಮೂರನೇ ವಿಧಾನ ಇಲ್ಲಿ ನಾನು ಬೆಣ್ಣೆನೇ ಯೂಸ್ ಮಾಡ್ತಿಲ್ಲ ಬೆಣ್ಣೆ ಬೇಕು ಅನ್ನೋರು ಮಾಡ್ಕೊಳ್ಬೋದು ಕೆಲವರು ಬೆಣ್ಣೆ ಇಷ್ಟಪಡದೇ ಇರೋರಿಗೆ ಸ್ವಲ್ಪನೇ ಉಪ್ಪು ಮತ್ತು ಮೆಣಸು ಇದೆರಡನ್ನು ಹಾಕಿ ನಾವು ಮಿಕ್ಸ್ ಮಾಡಿದರೆ ಸೊ 3rd ವೆರೈಟಿನೂ ಆದ ಹಾಗೇನೆ ಸೊ ಇಲ್ಲಿ 3 ವೆರೈಟಿಯಲ್ಲೂ ನಾವು ಗಮನಿಸಬೇಕಾಗಿರೋದು ಇಷ್ಟೇ ಆಲ್ರೆಡಿ ಬೆಂದಾಗಿರುತ್ತೆ ನಾವು ಅದಕ್ಕೆ ಜಸ್ಟ್ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು ನಮಗೆ ಇಷ್ಟ ಆಗುವಂತಹ ಬೇರೆ ಬೇರೆ ಮಸಾಲೆಗಳನ್ನು ಸಹ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋದರೆ ಬೇರೆ ಬೇರೆ ವೆರೈಟಿ ನಮಗೆ ಸಿಗ್ತಾ ಹೋಗುತ್ತೆ ಅಷ್ಟೇ